ಹಾಯ್, ನಾನು ರಾಘವೇಂದ್ರ ಇದನ್ನು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನಾಯಿತು ಮಾರುಕಟ್ಟೆಯಲ್ಲಿ? ಆ್ಯಂಡ್ ನಮ್ಮ ಮಾರುಕಟ್ಟೆಯಲ್ಲಿ ಕೊನೆಯ ಒಂದು ಮೂಮೆಂಟಲ್ಲಿ ಒಳ್ಳೆಯ ಒಂದು ರ್ಯಾಲಿ ಕಂಡುಬಂದಿದೆ. ಹಾಗಾದರೆ ರ್ಯಾಲಿ ಸಸ್ಟೈನ್ ಆಗತ್ತಾ? ಮುಂದೇನು ಯಾವ ಕಂಪನಿಗಳ ರಿಸಲ್ಟ್ ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನನಗೆ ಕೊಡ್ತೇನೆ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಆ್ಯಂಡ್ ನಮ್ಮ ಉಚಿತ ವಾಟ್ಸಪ್ ಗ್ರೂಪ್ ಚಾನಲ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದರ ಮುಖಾಂತರ ಜಾಯ್ನ್ ಆಗ್ಬೋದು. ನೆನಪಿರಲಿ, ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗೆ ಆಗಿರುತ್ತೆ ಹೊರತು ಯಾವುದೇ ರೀತಿ ರೆಕಮೆಂಡೇಶನ್ಸ್ ಅಥವಾ ಅಡ್ವೈಸರಿಗಳು ಆಗಿರೋದಿಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಆಗಿರೋದಿಲ್ಲ. ನಿನ್ನೆ ಅಮೆರಿಕದ ಮಾರುಕಟ್ಟೆಗಳು ಭರ್ಜರಿ ಏರಿಕೆಯೊಂದಿಗೆ ಕ್ಲೋಸ್ ಆಗಿತ್ತು, ಯಾಕಂದರೆ ಅಮೆರಿಕದಲ್ಲಿ ಹಣದುಬ್ಬರ ಕೂಲ್ ಆಫ್ ಆಗಿತ್ತು. ಏಪ್ರಿಲಲ್ಲಿ ಕೋರ್ ಇನ್ಫ್ಲೇಷನ್ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಸೊ ಇವತ್ತು ಡೋಜಾನ್ಸ್ 40,000 ಲೆವೆಲ್ಗಳನ್ನು ಕೂಡ ಕ್ರಾಸ್ ಮಾಡಿದೆ. ಸೊ ವರ್ಲ್ಡ್ ಮಾರ್ಕೆಟ್ ಸೂಪರ್ ಆಗಿದೆ. ಜಪಾನ್, ಚೀನಾ ಎಲ್ಲ ಮಾರುಕಟ್ಟೆಗಳು ಕೂಡ ಇವತ್ತು ಒಳ್ಳೆಯ ಭರ್ಜರಿ ಗಳಿಕೆಯಲ್ಲಿ ಇತ್ತು. ನಮ್ಮ ನಿಫ್ಟಿ ಬೆಳಿಗ್ಗೆ ಪಾಸಿಟಿವ್ ಓಪನ್ ಆಗಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಬಂದು 2 ಗಂಟೆ ಟೈಮಿಗೆ ಡೇ ಲೋನ ಹಿಟ್ ಮಾಡಿ ಆಮೇಲೆ ಮತ್ತೆ ಭರ್ಜರಿ ರ್ಯಾಲಿಯನ್ನು ಕೊಡುತ್ತೆ. ಸೊ ನಾನು ಹಿಂದಿನ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೆ, ಜೂನ್ 4 ರವರೆಗೂ ಮಾರುಕಟ್ಟೆ ಒಂದು ಡೈರೆಕ್ಷನ್ ಅಂತಲ್ಲ, ಈ ಥರ ಬಹಳ ಚಂಚಲತೆ ಮಾರುಕಟ್ಟೆಯಲ್ಲಿ ಮುಂದುವರಿತಕ್ಕಂತಹ ಚಾನ್ಸಸ್ ಇದೆ. ಡೆಫಿನೆಟ್ ಆಗಿ ಇಂಟ್ರಾ ಡೇ ಪ್ಲೇಯರ್ಸ್ಗೆ ಭಾಳ ಕಷ್ಟ ಟ್ರೇಡ್ ಮಾಡ್ತಕ್ಕಂಥದ್ದು. ಆದರೆ ಗೊತ್ತಿರತಕ್ಕಂಥದ್ದೇ, ಯಾಕಂತ ಹೇಳಿದ್ರೆ ಜೂನ್ 4 ರವರೆಗೂ ಕೂಡ ಯಾವ ಬೈಯಿಂಗನ್ನು ಅಥವಾ ಯಾವ ಸೆಲ್ಲಿಂಗನ್ನು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಬೈಯಿಂಗ್ ಕಂಡು ಬಂದರೆ ಸಡನ್ ಆಗಿ ಸೆಲ್ ಕಂಡು ಬರ್ಬೋದು, ಅಂತ ಸೆಲ್ ಆಫ್ ಕಂಡು ಬಂದರೆ ಸಡನ್ ಆಗಿ ಬೈಯಿಂಗ್ ಎಮರ್ಜ್ ಆಗ್ಬೋದು. ಸೊ ವೆರಿ ವೆರಿ ಕೇರ್ಫುಲ್ ಆಗಿರಬೇಕು ಜೂನ್ 4ನೇ ತಾರೀಕುವರೆಗೆ. ನಿಫ್ಟಿಯ ಚಾರ್ಟನ್ನು ನೋಡ್ತಾ ಹೋಗೋದಾದರೆ, ಸೊ ಡೆಫಿನೆಟ್ ಆಗಿ ಒಳ್ಳೆಯ ಒಂದು ಗಳಿಕೆ ಇವತ್ತು ಕಂಡುಬಂದಿದೆ. ನೆಕ್ಸ್ಟ್ ನಿಫ್ಟಿಗೆ ರೆಸಿಸ್ಟೆನ್ಸ್ 22,500 ಲೆವೆಲ್ಗಳಲ್ಲಿ. ಸೊ 22,500 ಮೇಲೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಆದರೆ ಯು ಕ್ಯಾನ್ ಹೋಪ್ ಫರ್ದರ್ ಅಲ್ಲಿ. ಐ ಥಿಂಕ್ 22,500 ಮೇಲೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಲ್ಲ ಅನ್ಕೋತೀನಿ. ಒಂದು ಬ್ಯಾಂಡ್ ಏನಿದೆ 21,800 ರಿಂದ 22,500 ಲೆವೆಲ್ಗಳಲ್ಲಿ ನಿಫ್ಟಿ ಅಲ್ಲಿವರೆಗೂ ಕೂಡ ಎಲೆಕ್ಷನ್ ರಿಸಲ್ಟ್ವರೆಗೂ ಕೂಡ ಅಲ್ಲಿ ಆಟ ಆಡ್ಬೋದೇನೋ ಆ ಒಂದು ರೇಂಜ್ ಒಳಗೆ. ಬಟ್ ಇದು ನಮ್ಮ ನಮ್ಮ ಒಂದು ಊಹೆ ಆಗಿರುತ್ತೆ. ಯಾವತ್ತೂ ಕೂಡ ಮಾರ್ಕೆಟ್ ನಾವೇನು ಥಿಂಕ್ ಮಾಡ್ತೀವಿ ಅದರ ಅಪೋಸಿಟ್ ಆಗ್ತಕ್ಕಂಥದ್ದೇ ಜಾಸ್ತಿ, ಅಥವಾ ಅದು ತನ್ನ ಓನ್ ವೇಲಿ ಹೋಗುತ್ತೆ. ಈಗ ತುಂಬ ಜನ ಅಂದ್ಕೊಂಡಿದ್ದಾರೆ ಈಗ ಜೂನ್ 4ನೇ ತಾರೀಕು ಒಂದು ಸ್ಟೇಬಲ್ ಗೌರ್ಮೆಂಟ್ ಬಂದರೆ ಅವತ್ತಿಂದನೇ ರ್ಯಾಲಿ ಮಾರ್ಕೆಟ್ ಶುರು ಮಾಡ್ಕೊಂಡ್ಬಿಡತ್ತೆ ಅಂತ. ಬಟ್ ಹಂಗೆ ಅಸೆಂಬ್ಲಿ ಆಗ್ತಕ್ಕಂಥ ಚಾನ್ಸಸ್ ಭಾಳ ಕಡಿಮೆ ಇರೋದ್ರಿಂದ ಈಗ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ ಜೂನ್ 4 ಮೇಲೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಬಟ್ ಯಾರಿಗೆ ಗೊತ್ತು, ಜೂನ್ 4ರೊಳಗೇ ಮಾರ್ಕೆಟ್ ಆಲ್ ಟೈಮ್ ಹೈನ ಕೂಡ ಹಿಟ್ ಮಾಡಿ ಮತ್ತಷ್ಟು ಮೇಲೆ ಹೋಗ್ಬೋದು. ಯಾಕಂದರೆ ಬೈ ಆನ್ ರೂಮರ್ಸ್ ಸೆಲ್ ಆನ್ ನ್ಯೂಸ್ ಅಂತಕ್ಕಂಥ ಒಂದು ನಿಮಗೆ ಗೊತ್ತಿರ್ಬೋದು ಕೋಟ್. ಸೊ ಹಾಗಾಗಿ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಜೂನ್ 4ರವರೆಗೂ ಇದೇ ಲೆವೆಲು ರೇಂಜ್ ಬೌಂಡು ಇಂಡಿಕೇಟರ್ಸ್ ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಬಟ್ ಒಂದು ಹೇಳ್ತೇನೆ, ಹೈಯರ್ ಲೆವೆಲ್ಗಳಲ್ಲಿ ಹುಷಾರಾಗಿರಿ, ಲೋಯರ್ ಲೆವೆಲ್ಗಳಲ್ಲಿ ಅಲ್ಲೂ ಕೂಡ ಹುಷಾರಾಗಿರಿ. ಬೈ ಬಂತು ಅಂತ ಮೇಲೋಯ್ತು ಅಂತ ಬೈ ಮಾಡೋಕೆ ಹೋಗ್ಬೇಡಿ, ಕೆಳಗೆ ಬಂತು ಅಂತ ಸೆಲ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಇಂಟ್ರಾಡೇನ ಅವಾಯ್ಡ್ ಮಾಡ್ತಕ್ಕಂಥದ್ದೇ ಒಳ್ಳೇದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಜೂನ್ 4ನೇ ತಾರೀಕುವರೆಗೆ ನನ್ನ ಬ್ಯಾಂಕ್ ನಿಫ್ಟಿ ಕೂಡ ಒಂದು ಒಳ್ಳೆಯ ಗಳಿಕೆಯಲ್ಲಿ ಕ್ಲೋಸ್ ಆಯಿತು. ಸೊ ಸೇಮ್ ಬ್ಯಾಂಕ್ ನಿಫ್ಟಿ ಅದೇ ಪ್ಯಾಟರ್ನ್, ಕೊನೆಯ ಗಳಿಕೆಯಲ್ಲಿ ಬಹಳ ಪ್ರಮಾಣದಲ್ಲಿ ಏರಿಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಂಡು ಬಂತು. ಸೊ ನನಗೆ ನನಗೆ ಚಾರ್ಟ್ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ ಜೂನ್ 4ರವರೆಗೆ. ಆ್ಯಂಡ್ ಮಿಡ್ ಕ್ಯಾಪ್ ನೋಡಿ, ಸೊ ಯಾರು ಅಂದ್ಕೊಂಡಿದ್ರು ಮಿಡ್ ಕ್ಯಾಪ್ ಅಗೈನ್ ಆಲ್ ಟೈಮ್ ಹೈ ಹತ್ರ ಬರುತ್ತೆ ಅಂತ. 49,000 ಈವನ್ ಮಿಡ್ ಕ್ಯಾಪ್ 100 ಇಂಡೆಕ್ಸ್ 48,600 ಟಚ್ ಮಾಡಿದ್ದು ಎಂಥ ವೇಗವಾಗಿ, ಕೇವಲ ಒಂದು 3-4 ಟ್ರೇಡಿಂಗ್ ಸೆಷನ್ನಲ್ಲಿ ಮತ್ತೆ ಆಲ್ ಟೈಮ್ ಹೈ ಬರುತ್ತಂತ ಯಾರು ಊಹೆ ಮಾಡಿದ್ರು? ಸೊ ಕ್ರೇಜಿ ಆಗಿ ಮಾರ್ಕೆಟ್ ಬಿಹೇವ್ ಮಾಡ್ತಾ ಇದೆ. ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಅಷ್ಟೇ, ಬಟ್ ಆಲ್ ಟೈಮ್ ಹೈ ಹತ್ರ ಬರಲಿಲ್ಲ, ಬಟ್ ಒಳ್ಳೆಯ ರಿಕವರಿ ಸ್ಮಾಲ್ ಕ್ಯಾಪಲ್ಲೂ ಕೂಡ ಕಂಡು ಬರ್ತಿದೆ. ಬಟ್ ಸ್ಟಿಲ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲದರಲ್ಲೂ ಕೂಡ ಹೈಯರ್ ಲೆವೆಲ್ಗಳಲ್ಲಿ ಭಾಳ ಹುಷಾರಾಗಿ ಇರತಕ್ಕಂಥದ್ದು ಒಳ್ಳೆಯದು. ಸೊ ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಐ ಮೀನ್ ನಿಯರ್ ಪ್ರಿಡಿಕ್ಷನ್ಸ್ ಕೂಡ ಸಾಧ್ಯ ಇಲ್ಲ. ಅಂಥ ವಾಲಟಿಲಿಟಿ ಮಾರ್ಕೆಟಲ್ಲಿ ಇನ್ನೂ ಹೆಚ್ಚಾಗ್ಬೋದು ಮುಂದಿನ ದಿನಗಳಲ್ಲಿ. ನಿಫ್ಟಿ 500 ಇವತ್ತು, ಸೊ M&M ಏನಲ್ಲಿದ್ದರೆ ಮಾರುತಿ ಇವತ್ತು ಡೌನಲ್ಲಿತ್ತು. ನಿಫ್ಟಿ 500 ಡಾಟಾವನ್ನು ನಾವು ನೋಡ್ತಾ ಹೋದಾದರೆ, ಸೊ ಬಂಧನ್ ಬ್ಯಾಂಕ್ 5.5%, ಮ್ಯಾನ್ಕೈಂಡ್, ಕೆನರಾ ಬ್ಯಾಂಕ್, ನನ್ನ ಪೋರ್ಟ್ಫೋಲಿಯೋದಲ್ಲಿ ಯಾವುದೇ ಬ್ಯಾಂಕಿಂಗ್ ಸ್ಟಾಕ್ಗಳಿಲ್ಲ. ಸೊ ಹಾಗಾಗಿ ನಾನು ಬ್ಯಾಂಕ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ವೆರಿ ಡಿಫಿಕಲ್ಟ್, ಬಟ್ ಇದೆ ಒಳ್ಳೆ ಫಂಡಮೆಂಟಲ್ಸಿ ಚೆನ್ನಾಗಿರೋದು, ಭಾಳ ಚೆನ್ನಾಗಿದ್ದಾವೆ, ನನ್ನ ಪೋರ್ಟ್ಫೋಲಿಯೋದಲ್ಲಿ ಯಾವುದೂ ಇಲ್ಲ. ಇವನ್ ವಿಜಯ ಡಯಾಗ್ನೋಟಿಕ್ಕು 2% ಕುಸಿತವನ್ನು ಕಾಣುತ್ತೆ ಇವತ್ತು. ಆ್ಯಂಡ್ ಅದ್ರ ಬಗ್ಗೆ ನಾನು ಮಾತಾಡಬೇಕು. ಸೊ ಯಾಕಂತೇಳಿದ್ರೆ ನಾನು ಶಾರ್ಟ್ ಪೊಸಿಷನ್ಸ್ನ ವಿಜಯ ಡಯಾಗ್ನೋಟಿಕ್ಲಿ ತೊಗೊಂಡಿದ್ದೀನಿ. ಇದೆಲ್ಲ ನನ್ನ ಪರ್ಸನಲ್ ಟ್ರೇಡ್, ನಿಮ್ಮ ರೆಕಮೆಂಡೇಷನ್ಸ್ ಎಲ್ಲ ನಾನು ತೊಗೊಂಡಿದ್ದೀನಿ ಅಂತ ನೀವು ತಗೊಳಕ್ಕೆ ಹೋಗಬೇಡಿ. ಸೊ ನನಗೆ ರಿಸ್ಕ್ ಮ್ಯಾನೇಜ್ಮೆಂಟು, ಸ್ಟಾಪ್ ಲಾಸ್ ಎಲ್ಲ ನಾನು ಹಾಕ್ಕೊಂಡಿರ್ತೀನಿ. ಸೊ ಹಾಗಾಗಿ ನಾನು ತಗೊಂಡಿದ್ದ ತಗೊಳಕ್ಕೆ ಹೋಗಬೇಡಿ. ನಾನು 800 ಇದನ್ನು ಪೊಸಿಷನ್ನ ಎಂಟರ್ ಆಗಿರ್ತಕ್ಕಂಥದ್ದು. ಐ ವಿಲ್ ವೇಟ್, ಐ ಆಮ್ ಹ್ಯಾವಿಂಗ್ ವೆರಿ ಗುಡ್ ಕಾನ್ಫಿಡೆನ್ಸ್ ಆನ್ ವಿಜಯ ಡಯಾಗ್ನೋಟಿಕ್. ಇವತ್ತು 2% ಇಳಿಕೆಯನ್ನು ಕಂಡಿತ್ತು. KFintech 2.5% ಕಂಡಿತ್ತು. ಆದರೆ ಯಾರು ಇವತ್ತು ಏರಿಕೆಯಲ್ಲಿ ಇದ್ರು ನೋಡ್ತಾ ಹೋದ್ರೆ ಹೊರನಟ್ ಮತ್ತೆ ಹೆಚ್ಚೇ ಇಲ್ಲ, 10% ಏರಿಕೆಯನ್ನು ಕಂಡಿದೆ.
ಇನಾಕ್ಸ್ ವಿಂಡು, ಟಿಟಗರ್ ನಿನ್ನೆ ರಿಸಲ್ಟ್ ಅನ್ನ ಪೋಸ್ಟ್ ಮಾಡಿತ್ತು, ನಾನು ಮಾತಾಡಿದ್ದೆ. ಎನ್ ಸಿ ಸಿ ನನ್ನ ಫೇವರೇಟ್ ಶೇರು, ಸೊ 8% ಏರಿಕೆನ ಕಂಡಿದೆ ಬಿಕಾಸ್ ಆಫ್ ಗುಡ್ ರಿಸಲ್ಟ್. ಒಬೆರಾಯ್ ರಿಯಾಲಿಟಿ ಕೂಡ ಒಳ್ಳೆಯ ರಿಸಲ್ಟ್ ಪೋಸ್ಟ್ ಮಾಡಿತ್ತು, ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಏಕೆಯಲ್ಲಿ ಒಬೆರಾಯ್ ರಿಯಾಲಿಟಿ ಹೋಗ್ತಾ ಇರ್ತಕ್ಕಂಥದ್ದು. ಸೊ ಇನ್ನು ಎಫ್ ಐಗಳು ಎಂಬ ಮಾರುಕಟ್ಟೆಯಲ್ಲಿ ಇವತ್ತು ಕೂಡ ಸೆಲ್ ಮಾಡಿದರೆ 776 ಕೋಟಿ ರೂಪಾಯಿ ಮೊತ್ತದ ಶೇರ್ಗಳನ್ನು, ಬಟ್ ಸ್ವಲ್ಪ ರಿಸೀಡ್ ಆಗಿದೆ ಸೆಲ್ಲಿಂಗ್. 227 ಕೋಟಿ ರೂಪಾಯಿ ಮೊತ್ತದ ಶೇರ್ಗಳನ್ನು ಡಿ ಐಗಳು ಬೈ ಮಾಡಿದ್ದಾರೆ. ಸೊ ಒನ್ಸ್ ಇನ್ ಕೇಸ್ ಏನಾದರೂ ಎಫ್ ಐ ಅಗ್ರೆಸಿವ್ ಬೈ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ, ಈವನ್ ಎಲೆಕ್ಷನ್ ರಿಸಲ್ಟ್ ಟೈಮಿಂಗಿಗೆ ನಿಫ್ಟಿ ಐ ಥಿಂಕ್ ಆಲ್ ಟೈಮ್ ಹೈನ ಕ್ರಾಸ್ ಮಾಡಿ ಹೋದರೂ ಆಶ್ಚರ್ಯ ಇಲ್ಲ ಅಂತ ಅನ್ಕೋತೀನಿ. ಬಟ್ ಎಫ್ ಐಗಳ ಬೈಯಿಂಗ್ ಬ್ಯಾಕ್ ಬರಬೇಕು. ಸೊ ಆಲ್ ಸೆಕ್ ಟೆಕ್ನಾಲಜೀಸು ನನ್ನ ಡೈಲಿ ವೀಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕುಸಿತವನ್ನು ಕಂಡಿತ್ತು, ಬಟ್ ಸ್ಟಿಲ್ ಐ ವಿಲ್ ಹೋಲ್ಡ್ ಪೇಷನ್ಸಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಸೊ 1100 1200 ಲೆವೆಲ್ಗಳನ್ನು ನಾನು ಇದರಲ್ಲಿ ನೋಡ್ತಾ ಇದ್ದೀನಿ. ನನ್ನ ಪರ್ಸನಲ್ ಟ್ರೇಡ್ ರೆಕಮೆಂಡೇಷನ್ಸ್ ಅಲ್ಲ. ಇನ್ನು ಶ್ರೀರಾಮ್ ಪಿಸ್ಟನ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಾಗಲಿ ಕೂಡ ಅಂತ ಏರಿಕೆಯನ್ನು ಕಂಡಿಲ್ಲ, ಕನ್ಸೊಲೇಟ್ ಆಗ್ತಾ ಇದೆ. ಇನ್ನಷ್ಟು ದಿನ ಕನ್ಸೊಲೇಟ್ ಆಗ್ಬೋದು, ಬಟ್ ಒನ್ಸ್ ಕನ್ಸೊಲೇಷನ್ ಪೀರಿಯಡ್ ಮುಗಿದ್ಮೇಲೆ ಆಲ್ ದ ವೇ 2500 3000 ಲೆವೆಲ್ಗಳು ಕೂಡ, ಇದರಲ್ಲಿ ಆಶ್ಚರ್ಯ ಇಲ್ಲ ಅಂತ ಅನ್ಕೋತೀನಿ. ಶ್ರೀರಾಮ್ ಪಿಸ್ಟನ್ ಆ್ಯಂಡ್ ವಿಜಯ ಡಯಾಗ್ನೆಟಿಕ್ ಬಗ್ಗೆ ನಾನು ಆಗಲೇ ಹೇಳಿದೆ. ಸೊ ಇನ್ನೊಂದು ಇನ್ನು ಷೇರುಗಳ ಬಗ್ಗೆ ನಾನು ಮಾತಾಡಿದೆ, ಮೊನ್ನೆ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ಬಟ್ ಅಗೈನ್ ಡೀಲಿಂಕ್, ಸೊ ಡೀಲಿಂಕು ಒಳ್ಳೆಯ ಒಂದು ರ್ಯಾಲಿನ ಕೊಟ್ಟಿತ್ತು. ಸೊ ನಾನು ವಾಟ್ಸಪ್ ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ, ಇನ್ ಕೇಸ್ ಏನಾದರೂ 400 10 400 ಲೆವೆಲ್ಗಳು ಬಂದರೆ ಅಕ್ಯುಮುಲೇಟ್ ಮಾಡ್ಬೋದು ಸ್ವಿಂಗ್ಸ್ ಅಂತ. ವೆರಿ ವೆರಿ ಸ್ಟ್ರಾಂಗ್ ಆಗಿದೆ ಸ್ಟಾಕು, ಯಾಕಂದರೆ ಒಳ್ಳೆಯ ರಿಸಲ್ಟನ್ನು ಕೂಡ ಪೋಸ್ಟ್ ಮಾಡಿತ್ತು. ಲೆಟ್ಸ್ ಸಿ, ಬಟ್ ಈ ಲೆವೆಲ್ಗಳಲ್ಲಿ ತುಂಬ ಕಷ್ಟ ಎಂಟರ್ ಆಗೋದು. ಇನ್ ಕೇಸ್ ಏನಾದರೂ ಒಳ್ಳೆಯ ಫಾಲ್ ಬಂತು 420 410 ಬಂತಂದರೆ ರೀಟೆಸ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಎಂಟರ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅಗೈನ್ ರೆಕಮೆಂಡೇಷನ್ಸ್ ಆಗಿರೋದಲ್ಲ ಇದು. ಇನ್ನು ಕೆಲವೊಂದಷ್ಟು ಕಂಪ್ನಿಗಳ ರಿಸಲ್ಟ್ ಪೋಸ್ಟ್ ಮಾಡಿರತಕ್ಕಂಥದ್ದು ನೋಡ್ತಾ ಹೋದರೆ ಕೈನಾಸ್ ಟೆಕ್ನಾಲಜಿ ಸೂಪರ್ ಆಗಿ ರಿಸಲ್ಟನ್ನು ಪೋಸ್ಟ್ ಮಾಡಿದೆ. ನಾಳೆ ಫೋಕಸ್ ಅಲ್ಲಿರುತ್ತೆ. 96.85% ನೆಟ್ ಪ್ರಾಫಿಟ್ ರೈಸ್ ಆಗಿರೋದು, ನೆಟ್ ಪ್ರಾಫಿಟ್ ರೈಸ್ ಆಗಿರ್ತಕ್ಕಂಥದ್ದು. ಡೆಫಿನೆಟ್ ಆಗಿ ಕೈನಾಸ್ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ಬೋದು. ಇನ್ನು ಸಾಂಗ್ವಿ ಮೂವರ್ಸ್ ನೋಡಿ, ಇ ಪಿ ಸಿ ರಿಲೇಟೆಡ್, ಆಮೇಲೆ ಕ್ರೇನ್ ಮ್ಯಾನುಫ್ಯಾಕ್ಚರಿಂಗ್, ಕ್ರೇನ್ ರಿಲೇಟೆಡ್ ಕಂಪನಿ ಇದು. ಈವನ್ ವಿಂಡ್ ಪವರ್ಗೂ ತುಂಬ ಇವಾಗ ಕ್ರೇನ್ಗಳನ್ನು ಸಪ್ಲೈ ಮಾಡ್ತಾ ಇದೆ. ನನ್ನ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋದಲ್ಲಿ ಇರ್ತಕ್ಕಂಥ ಒಂದು ಶೇರು. ಇಯರ್ ಆನ್ ಇಯರ್ಲಿ 40% ಏರಿಕೆ ಇತ್ತು, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಪ್ರಾಫಿಟ್ ಡೌನ್ ಇತ್ತು ಅಂತ 11% ಬಿತ್ತು. 11% ಬಿತ್ತು. ನೆನಪಿರಲಿ, ನೀವು ಹೋಲ್ಡ್ ಮಾಡಿರುವ ಲಾಂಗ್ ಟರ್ಮ್ ಶೇರ್ಗಳು ಒಂದು ಕ್ವಾರ್ಟರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂತ ಸೆಲ್ ಮಾಡಕ್ಕೆ ಹೋಗಬೇಡಿ. ಯಾವತ್ತೂ ಕೂಡ ನಾವು ಇಯರ್ ಆನ್ ಬೇಸಿಸಲ್ಲಿ ನೋಡ್ತಾ ಹೋಗಬೇಕಾಗ್ತದೆ, ಅದರ ಬಿಸ್ನೆಸ್ ನೋಡಬೇಕಾಗ್ತಾ ಹೋಗ್ತದೆ, ಮ್ಯಾನೇಜ್ಮೆಂಟ್ ಕಾಮೆಂಟ್ರಿಗಳನ್ನು ನೋಡ್ತಾ ಹೋಗಬೇಕಾಗ್ತದೆ. ಸೊ ಸಾಂಗ್ವಿ ಮೂವರ್ಸ್ ಡೆಫಿನೆಟ್ ಆಗಿ ನನ್ನ ಪ್ರಕಾರ ಒಳ್ಳೆಯ ಬೈಯೇ. ಒಂದು ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ಕಡಿಮೆ ಆಗಿದೆ ಅಂತ ಪ್ಯಾನಿಕಲಿ ರೀಟೇಲ್ಸ್ ಇವತ್ತು ಸಿಕ್ಕಾಪಟ್ಟೆ ಸೆಲ್ ಮಾಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಇಟ್ಸ್ ಅ ವೆರಿ ವೆರಿ ಗುಡ್ ಬೆಟ್ ಅನ್ಕೋತೀನಿ. ಕನ್ಸಲ್ಟೆಡ್ ಆಗ್ಬೋದು ಇನ್ನೊಂದು ಸ್ವಲ್ಪ ದಿನ, ಬಟ್ ಆಮೇಲೆ ಡೆಫಿನೆಟ್ ಆಗಿ ಒಳ್ಳೆಯ ಮುನ್ನ ಕೊಡುತ್ತೆ. ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದೆ. ಸೊ ರೆಕಮೆಂಡೇಷನ್ಸ್ ಅಗೇನ್ ಅಲ್ಲ. ವೊಡಾಫೋನ್ ಐಡಿಯಾ ರಿಸಲ್ಟನ್ನು ಪೋಸ್ಟ್ ಮಾಡಿದೆ. ವೊಡಾಫೋನ್ ಐಡಿಯಾ ನೆಟ್ ಲಾಸ್ 7,674 ಕೋಟಿ ರೂಪಾಯಿ ವೈಡನ್ ಆಗಿರ್ತಕ್ಕಂಥದ್ದು. ವೆರಿ ವೆರಿ ಟ್ರಬಲ್ ಅಲ್ಲಿದೆ ವೊಡಾಫೋನ್ ಐಡಿಯಾ. ಎ ಆರ್ ಪಿ ಯು ಟು ಇಂಪ್ರೂವ್ ಕ್ವಾರ್ಟರ್ ಆನ್ ಕ್ವಾರ್ಟರ್. ಸೊ ಇದನ್ನು ಪೋರ್ಟ್ಫೋಲಿಯೋದಲ್ಲಿ ಇಲ್ಲ. ಸೊ ನೀವಿದ್ರೆ ರಿಸಲ್ಟನ್ನು ನಾನು ಅಪ್ಡೇಟ್ ಮಾಡಿರ್ತಕ್ಕಂಥದ್ದು. ಸೊ ಇದು ತ್ರಿವೇಣಿ ಟರ್ಬೈನ್ ಒಳ್ಳೆಯ ರಿಸಲ್ಟನ್ನು ಪೋಸ್ಟ್ ಮಾಡಿದೆ. ಸೊ ಇತ್ತೀಚೆಗೆ ಒಳ್ಳೆ ರ್ಯಾಲಿನ ಕೊಟ್ಟಿತ್ತು. ಅಗೈನ್ ಒಂದು ಒಳ್ಳೆಯ ಗುಡ್ ರಿಸಲ್ಟ್ಸ್ ಫ್ರಮ್ ತ್ರಿವೇಣಿ ಟರ್ಬೈನಿಂದ ಬಂದಿರತಕ್ಕಂಥದ್ದು. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕದ ಮಾರುಕಟ್ಟೆಗಳನ್ನು ನೋಡ್ತಾ ಹೋದರೆ ಅಮೆರಿಕದ ಮಾರುಕಟ್ಟೆಗಳು ಪಾಸಿಟಿವ್ ಇದೆ. ಸೊ ನಿನ್ನೆ ಒಂದು ಹಣದುಬ್ಬರದ ಕೂಲ್ ಡೌನ್ ನ್ಯೂಸ್ ಇವತ್ತು ಕೂಡ ಬೂಸ್ಟ್ ಮಾಡಿದೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡಾಟಾ ಎಲ್ಲ ಅಮೆರಿಕದಲ್ಲಿ ಬಂದಿತ್ತು. ಡಾಲರ್ ಇಂಡೆಕ್ಸ್ ಕೂಲ್ ಡೌನ್ ಸ್ವಲ್ಪ ಪಾಸಿಟಿವ್ ಇದೆ. ಬ್ರೆಂಟ್ 83 ಲೆವೆಲ್ಗಳಿದೆ. ಬಾಂಡ್ ಯೀಲ್ಡ್ ಕೂಡ ಸ್ವಲ್ಪ ಪಾಸಿಟಿವ್ಲಿದೆ. ಸೊ ಇಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟಲ್ಲಿ ನಾನು ನೀಡಿದಂಥ ಮಾಹಿತಿಗಳು. ನೆನಪಿರಲಿ, ಚಂಚಲತೆ ಇನ್ನಷ್ಟು ಹೆಚ್ಚಾಗುತ್ತೆ ಹೈ ಲೆವೆಲ್ಗಳಲ್ಲಿ ಮತ್ತು ಲೋವರ್ ಲೆವೆಲ್ಗಳಲ್ಲಿ. ಬಹಳ ಹುಷಾರಾಗಿ ಹೆಂಗೆ ಬೇಕಾದರೆ ಮಾರ್ಕೆಟ್ ಆಡಾಡ್ಬೋದು. ಸ್ವಿಂಗ್ ಟ್ರೇಡರ್ಸ್ ಲೈಟ್ ಪೊಸಿಷನ್ಸ್ನ ಇಟ್ಕೊಳ್ಳಿ. ಧೈರ್ಯ ಇದ್ದರೆ ನಿಮ್ಮ ರೆಗ್ಯುಲೇಟರಿಯನ್ನು ಮುಂದುವರಿಸಿ ಅಪ್ ಟು ಎಲೆಕ್ಷನ್ ರಿಸಲ್ಟ್ ಬ್ಯಾಕ್ ದಿನದವರೆಗೂ ಕೂಡ ಹೆಡ್ಜ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನಾನು. ಆಮೇಲೆ ಬಿಕಾಸ್ ಪ್ರೀಮಿಯಮ್ಸ್ ಶೂಟ್ ಆಗ್ತಾನೆ ಹೋಗ್ತಿದೆ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಳ್ಳೆಯ ರಿಸಲ್ಟ್ ಇರ್ತಕ್ಕಂಥ ಫಂಡಮೆಂಟಲ್ಸ್ ಥೀಮ್ ಇರ್ತಕ್ಕಂಥ ಶೇರ್ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ, ಮತ್ತೆ ನಾಳೆ ಸಿಗ್ತೀನಿ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್. ಟೇಕ್ ಕೇರ್, ಶುಭರಾತ್ರಿ.